हेलो हाय नमस्ते फ्रेंड्स एल्लरू हेगिद्दीरा वेलकम बैक टू माय चैनल रश्मिस रेसिपीस एंड कूर्ग लाइफ स्टाइल नानु निम्म रश्मि बन्नि इवत्तु नानु निमगे ब्रिंजाल ड्राई फ्राई हेगे माडोदु अंत हेळ्कोड्तीनि अंद्रे बदनेकायिन ड्राई आगि हेगे फ्राई माड्कोळ्ळोदु अंत हेळ्कोड्तीनि ओके इदक्के एनेनु इंग्रीडियंट्स बेकु अंत नोडोण इदक्के इल्लि नानु ओंदु 1/2 केजि अष्टु बदनेकायि तगोंडिदीनि अदन्न नानु कट् माडि वाश् माडि इट्कोंडिदीनि ರುಚಿ ತಕ್ಕಷ್ಟು ಉಪ್ಪು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಇಲ್ಲಿ ನಾನು ಧನಿಯಾ ಪುಡಿ ತಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಸ್ವಲ್ಪ ಚಿಕನ್ ಮಸಾಲಾ ತಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಾದ್ರೆ ತಗೋಬಹುದು ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಒಂದು ಮೀಡಿಯಂ ಸೈಜ್ ಆನಿಯನ್ ತಗೊಂಡಿದ್ದೀನಿ ಈರುಳ್ಳಿ ಮತ್ತೆ ಸ್ವಲ್ಪ ಕರಿಬೇವು ಒಂದು 3 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಓಕೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾವು ಬದನೆಕಾಯಿನ ಫ್ರೈ ಮಾಡ್ಕೋಬೇಕು ಅಂದ್ರೆ ಡೀಪ್ ಫ್ರೈ ಮಾಡಬೇಕು ಆಯಿಲ್ ಅಲ್ಲಿ ಬನ್ನಿ ಇವಾಗ ನೋಡೋಣ ಓಕೆ ನಾನು ಇವಾಗ ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಅದ ಕಾದ ಮೇಲೆ ನಾವು ಬದನೆಕಾಯಿನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಓಕೆ ಇವಾಗ ಎಣ್ಣೆ ಕಾದಿದೆ ಇವಾಗ ನಾವು ಬ್ರಿಂಜಾಲ್ ಹಾಕೋಣ ಚೆನ್ನಾಗಿ ಫ್ರೈ ಆಗಬೇಕು ಸೋ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು 4 ಟು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು ಇದು ಫುಲ್ ಶ್ರಿಂಕ್ ಆಗಬೇಕು ಇದು ಓಕೆ ಇವಾಗ ಇದು ಫ್ರೈ ಆಗಿದೆ ಇನ್ನು ನಾವು ಒಂದು ಪ್ಲೇಟ್ ಗೆ ತೆಗೆದು ಹಾಕೊಳ್ಳೋಣ ಇಷ್ಟು ಫ್ರೈ ಆದ್ರೆ ಸಾಕು ಓಕೆ ಇವಾಗ ಇದೆ ಎಣ್ಣೆಗೆ ನಾವು ಸಾಸಿವೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿನ ಹಾಕೊಳ್ಳೋಣ ಇವಾಗ ಕರಿಬೇವು ಹಾಕೊಳ್ಳೋಣ ಇವಾಗ ಇದಕ್ಕೆ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ ಇವಾಗ ನಾವು ಇದಕ್ಕೆ ಸಾಲ್ಟ್ ಹಾಕೊಳ್ಳೋಣ ಇವಾಗ ಆನಿಯನ್ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕಷ್ಟು ಹಾಗೆ ಅರಿಶಿನ ಸ್ವಲ್ಪ ಚಿಕನ್ ಮಸಾಲ ಹಾಗೆ ಧನಿಯಾ ಪುಡಿ ಇದು ಮೂರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬದನೆಕಾಯಿ ಹಾಕೊಳ್ಳೋಣ ಓಕೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 3 ಟು 4 ಮಿನಿಟ್ಸ್ ಹಾಗೆ ಬಿಟ್ರೆ ಸಾಕು ರೆಡಿ ಆಗುತ್ತೆ ಆಲ್ರೆಡಿ ನಾವು ಬದನೆನ ಫ್ರೈ ಮಾಡ್ಕೊಂಡಿದೀವಿ ಅದರಿಂದ ಒಂದು 3 ಟು 4 ಮಿನಿಟ್ಸ್ ಬಿಟ್ರೆ ಸಾಕು ಇವಾಗ ಫೈನಲ್ ಆಗಿ ನಾವು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ
ಓಕೆ ಇವಾಗ ಇದು ರೆಡಿ ಆಗಿದೆ ಓಕೆ ಇವಾಗ ಟೇಸ್ಟಿ ಆಗಿರುವಂತ ಬ್ರಿಂಜಾಲ್ ಡ್ರೈ ಫ್ರೈ ರೆಡಿ ಆಗಿದೆ ಅಂದ್ರೆ ಬದನೆಕಾಯಿ ಡ್ರೈ ಫ್ರೈ ರೆಡಿ ಆಗಿದೆ ನಿಮಗೆ ಏನಾದರೂ ಈ ಡಿಶ್ ಇಷ್ಟ ಆದ್ರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು